ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ಜಿವಿ ಟಿವಿಗೆ ಸ್ವಾಗತ. ನಾನು ಕಾವೇರಿ. ರಾಜ್ಯ ರಾಜಕಾರಣದಲ್ಲಿ 2023ನೇ ವಿಧಾನಸಭಾ ಚುನಾವಣೆಗೆ ಈಗಾಗಲೇ ರಾಜ್ಯದ ಮೂರು ಪಕ್ಷಗಳು ಕೂಡ ತಮ್ಮ ಕಸರತ್ತನ್ನ ಪ್ರಾರಂಭ ಮಾಡಿದ್ದಾರೆ. ಹಾಗೆ ಜೆಡಿಎಸ್ ಪಕ್ಷನೂ ಕೂಡ ಇದಕ್ಕೆ ಹೊರತಾಗಿಲ್ಲ. ಸದ್ದಿಲ್ಲದೆ ಎಲ್ಲ ಕೆಲಸಗಳನ್ನ ಈಗಾಗಲೇ ಪ್ರಾರಂಭ ಮಾಡ್ತಾ ಇತ್ತ ದೇವಸ್ಥಾನ ಅತ್ತ ಕಚೇರಿಗಳಲ್ಲಿ ಪೂಜೆ. ಹಾಗಾದ್ರೆ ಇವತ್ತು ಜೆಡಿಎಸ್ ಪಕ್ಷದಿಂದ ಇರೋ ಈ ಸುದ್ದಿ ಯಾವುದು ಮುಂದೆ ನೋಡೋಣ. ಹೊಸದುರ್ಗ ತಾಲೂಕಿನಲ್ಲಿ ನಿನ್ನೆ ನಡೆದ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ತಾಲೂಕು ಅಧ್ಯಕ್ಷರಾದ ಗಣೇಶ್ ಮೂರ್ತಿಯವರ ನೇತೃತ್ವದಲ್ಲಿ ಗಣಹೋಮ ಮತ್ತು ನವಗ್ರಹ ಪೂಜೆ ನಡೆಸಿದ್ದು, ಇನ್ನು ಈ ಕಾರ್ಯಕ್ರಮದಲ್ಲಿ ಬಾ ಮೈಲಾರಪ್ಪ ಮತ್ತು ತಾಲೂಕು ಘಟಕದ ಉಪಾಧ್ಯಕ್ಷರು ಜೊತೆಗೆ ಕಾರ್ಯಕರ್ತರು ಹಾಗೆ ಪಕ್ಷದ ಎಲ್ಲ ಮುಖಂಡರು ಇನ್ನು ಸಾರ್ವಜನಿಕರು ಈ ಒಂದು ಪೂಜಾ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಜೆಡಿಎಸ್ ಪಕ್ಷ ಆಡಳಿತಕ್ಕೆ ಬರಲಿ ಅಂತ ನವಗ್ರಹ ಧಾನ್ಯಗಳನ್ನ ದಾನ ಮಾಡಿದ್ದಾರೆ. ಇನ್ನು ಇದೇ ಒಂದು ಸಂದರ್ಭದಲ್ಲಿ ತಾಲೂಕಿನ ಕಾರ್ಯಕರ್ತರಿಗೆ ವಸ್ತ್ರದಾನ ಮಾಡುವ ಮೂಲಕ ಪಕ್ಷಕ್ಕೆ ಮತ್ತಷ್ಟು ಶ್ರಮಿಸಿ ಅಂತ ಈ ಒಂದು ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಹೊಸ ವರ್ಷ ಯುಗಾದಿ ಶುಭಾಶಯಗಳನ್ನು ನಾಡಿನ ಜನತೆಗೆ ತಿಳಿಸುತ್ತಾ ವಸ್ತ್ರದ ತಾಲೂಕಿನಲ್ಲಿ ಜನತಾದಳ ಪಕ್ಷವನ್ನು ಗೆಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಈ ಪಕ್ಷದ ಕೊಟ್ಟಂಥ ಕೊಡುಗೆಯನ್ನು ಮತದಾರರಲ್ಲಿ ಮನವರಿಕೆ ಮಾಡಿ ಸನ್ಮಾನ್ಯ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡುವ ಉದ್ದೇಶದಿಂದ ಈ ಗಣಹೋಮ ಮತ್ತು ನವಗ್ರಹ ಪೂಜೆಯನ್ನು ವಸ್ತ್ರದ ತಾಲೂಕಿನ ಜನತಾದಳ ಜಾತ್ಯತೀತ ಪಕ್ಷದಲ್ಲಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲು ಎಲ್ಲ ನನ್ನ ಪಕ್ಷದ ಕಾರ್ಯಕರ್ತರ ಸಮ್ಮುಖದಲ್ಲಿ ನಾನು ಕೂಡ ಕೇಳಿಕೊಂಡಾಗ ಅವರು ಈ ಥರ ಕಾರ್ಯಕ್ರಮ ಮಾಡೋಣ ಅಂತೇಳಿ ಅವರು ಕೂಡ ಆಶೀರ್ವಾದ ಮಾಡಿ, ಯಾಕೋ ನನ್ನ ಪಕ್ಷ ನಾವೆಷ್ಟೇ ಪ್ರಯತ್ನ ಪಟ್ಟರು ಮತದಾರರು ನಮ್ಮ ಜೊತೆ ಕೈ ಜೋಡಿಸ್ತಾ ಇಲ್ಲ, ಯಾಕಿರ್ಬೋದು ಅನ್ನೋ ಉದ್ದೇಶದಿಂದ ಈ ಪೂಜೆ ಮಾಡಿದರೆ ನಾವು ಹಿರಿಕರನ್ನು ಕೇಳಿದಾಗ ಈ ಪೂಜೆ ಮಾಡಿದಾಗ ನಮಗೆ ಒಳ್ಳೆಯ ಸಂದೇಶ ಬರುತ್ತೆ, ಮತದಾರರು ನಮ್ಮನ್ನು ಕೈ ಹಿಡಿತಾರೆ ಅನ್ನೋ ಆಶಾಭಾವನೆಯಿಂದ ಈ ಒಂದು ಗಣಹೋಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇನ್ನೇನು ಯುಗಾದಿಯ ನಂತರ ರಾಮ ಹುಟ್ಟಿದ ದಿನ ಏನಿದೆ, ರಾಮನವಮಿ ದಿನದಂದು ಪಕ್ಷದ ಸಂಘಟನೆಗೆ ಎಲ್ಲ ಕಾರ್ಯಕರ್ತರನ್ನ ಒಳಗೊಂಡು ಚಾಲನೆ ಕೊಡ್ತಾ ಇದ್ದೀವಿ. ಈ ಚಾಲನೆ ಕೊಟ್ಟು ಪಕ್ಷ ಏನು ಹಿಂದೆ ಕಾರ್ಯಕ್ರಮ ಕೊಟ್ಟಿದೆ, ಮುಂದೇನು ಮಾಡ್ತೀವಿ ಪಕ್ಷ ಅಧಿಕಾರಕ್ಕೆ ಬಂದರೆ, ಇದೆಲ್ಲದನ್ನು ಪ್ರತಿ ಮನೆಗೂ ತಲುಪಿಸಿ ಇವತ್ತೇನು ವಸ್ತ್ರದ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 47,000 ಕೋಟಿ ಸಾಲ ರೈತರು ಸಾಲ ಮನ್ನಾ ಆಗಿದೆ. ಅದರಂತೆ ವಸ್ತ್ರದ ತಾಲೂಕಿನಲ್ಲಿ 15,000 ರೈತರ ಕುಟುಂಬ ಸಾಲ ಮನ್ನಾ ಆಗಿದೆ. ಮುಂದೆ ಕೂಡ ಸರ್ಕಾರ ಸಾಲ ಮನ್ನಾ ಮಾಡಬೇಕು ಅನ್ನೋ ಚಿಂತನೆಯಲ್ಲಿದ್ದಾರೆ. ವಸ್ತ್ರದ ತಾಲೂಕಿನಲ್ಲಿ ಈಗ ಸುಮಾರು 47,000 ಜನ ಸಂಧ್ಯಾ ಸುರಕ್ಷಾ ಯೋಜನೆ ತಾಂತಾ ಇದ್ದಾರೆ, 1,200-1,400 ರೂಪಾಯಿನ. ಇದನ್ನು ಕೂಡ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಈ ಸಂಧ್ಯಾ ಮಾಶಾಸನ ಏನು ತಾಂತಾ ಇದ್ದಾರೋ ಅವರಿಗೆ ಹೆಚ್ಚಿನ ಒಂದು ಮಾಶಾಸನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಪಂಚವಾರ್ಷಿಕ ಕಾರ್ಯಕ್ರಮಗಳನ್ನ ನಮ್ಮ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹಂತಾಂತವಾಗಿ ಮಾಡಬೇಕು ಅಂತ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದಾರೆ. ಈ ಒಂದು ಪಕ್ಷಕ್ಕೆ ಆಶೀರ್ವಾದ ಮಾಡ್ತೀರಾ ಅಂತೇಳಿ ನಾನು ಕೂಡ ನಂಬಿದ್ದೀನಿ. ದಯಮಾಡಿ ಈ ಪಕ್ಷಕ್ಕೆ ನೀವು ಮತ ಹಾಕೋರಿ ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಪಾದಕರ ಮೂಲಗಳಲ್ಲಿ ನಮಸ್ಕರಿಸಿ ಈ ಒಂದು ಸಮಾರಂಭಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಲುಪಿಸ್ತಿದ್ದೀನಿ. ಜನತಾದಳವನ್ನ ಬಹಳಷ್ಟು ಶ್ರಮ ಪಟ್ಟು ಮಾಡಲಿಕ್ಕಾಗಿ ಹೋರಾಟ ಮಾಡಿದರೂ ಸಹ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಜಾಗೃತಿ ಈ ಹಿಂದೆ ಇದ್ದಂತೆ ಆಗ್ತಾ ಇಲ್ಲ. ಅದಕ್ಕಾಗಿ ಪಕ್ಷದ ಅಧ್ಯಕ್ಷರು ನಾವೆಲ್ಲ ಸೇರ್ಕೊಂಡು ಒಂದು ತೀರ್ಮಾನವನ್ನು ಮಾಡಿಕೊಂಡಾಗ ಏನಾದರೂ ಕಚೇರಿ ಒಳಗೆ ಒಂದು ಒಳ್ಳೆಯ ಪೂಜಾ ಪುರಸ್ಕಾರವನ್ನು ಮಾಡಿದಾಗ ಏನಾದರೂ ಒಂದು ಬದಲಾವಣೆ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಈ ದಿವಸ ಏರ್ಪಾಡನ್ನು ಹೊಸ ವರ್ಷದ ಕೊನೆಯ ದಿನದ ಅಂಗವಾಗಿ ಈ ದಿವಸ ಇಟ್ಕೊಂಡಿದ್ದೀವಿ. ಜಾತ್ಯತೀತ ಜನತಾ ಪಕ್ಷವಾಗಿ ರಾಜ್ಯದಲ್ಲಿ ಕೆಲವು ಬಾರಿ ಆಡಳಿತಕ್ಕೆ ಬಂದ ಈ ಪಕ್ಷ
ಈಗ 2023ಕ್ಕೂ ಕರ್ನಾಟಕ ರಾಜ್ಯ ರಾಜಕೀಯ ಅಧಿಕಾರದ ಚುಕ್ಕಣಿಯನ್ನ ಹಿಡಿಯಲಿಕ್ಕೆ ಎಲ್ಲಿಲ್ಲದ ಸಿದ್ಧತೆಯನ್ನ ನಡೆಸ್ತಾ ಇದೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮೆರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.